ಕರ್ನಾಟಕ ಜನಕ್ಕೆ, ಇಡೀ ಕರ್ನಾಟಕ ಜನಕ್ಕೆ ಹೇಳುತ್ತೇನೆ ಧನ್ಯವಾದಗಳು. ಸೂಪರ್ ಸೂಪರ್. ನಮಸ್ಕಾರ ಕರ್ನಾಟಕ ಜನಕ್ಕೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಊರಿನಿಂದ ಶ್ರೀರಾಮ್ ನಗರ ಅಂದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಾಹಿತ್ಯ ಸಂಭ್ರಮ 2023-24 ನಡೀತಾ ಇದೆ ಗುರು. ಅದರಲ್ಲಿ ಸೋಮು ಸರ್ ಅಂತೇಳಿ ಒಬ್ಬರು ನನಗೆ ಪರಿಚಯ ಆಗಿದ್ದರು. ಅಲ್ಲಿ ಅವರು ನಂಗೆ ಕರೆದಿದ್ದಾರೆ. ಎಲ್ಲ ಒಂದು ಒಳ್ಳೊಳ್ಳೆ ಸಂದೇಶದ ಮೆಸೇಜು ನಾಟಕ ಎಲ್ಲ ಮಾಡ್ತಾ ಇದ್ದಾರೆ ಗುರು. ಇದನ್ನೆಲ್ಲ ವಿಡಿಯೋ ಶೂಟ್ ಮಾಡ್ತೀನಿ ಮತ್ತು ಯೂಟ್ಯೂಬಲ್ಲಿ ಫುಲ್ ಹಾಕ್ತೀನಿ. ಪ್ರೋಗ್ರಾಮ್ ಎಲ್ಲಾನು ಹೇಗಿದೆ ಅಂತ, ಮತ್ತು ಇವತ್ತು ಪ್ರಾಣಿ ಸರ್ ಕೂಡ ಬರಾಕತ್ತಾರ, ಸ್ವಲ್ಪ ವಿಡಿಯೋನ ಮಾಡೋಣ, ಅವ್ರ ಸ್ಕೆಚ್ ಕೂಡ ಮಾಡೋಣ. ಫುಲ್ ಈ ವಿಡಿಯೋ ಅಂತೂ ಮಸ್ತಾಗಿರುತ್ತೆ, ಬನ್ನಿ ನೋಡೋಣ ಏನಾಗುತ್ತೆ. ಅವ್ರಿಗೆ ಒಬ್ಬರ ಅಜ್ಜಿ ಚಿತ್ರ ಬಿಡಿಸಿದ್ದು ನೋಡಿದ್ದೀರಾ? ಗೊತ್ತಿರ ಸರ್, ಅಂದ್ರೆ ನಾನೇ ಅಂತ ಗೊತ್ತಿರಲ್ಲ, ನನ್ನ ಸ್ಕೆಚ್ ನೋಡಿರ್ತಾರೆ. ಇವರು ಲೈವ್ ಚಿತ್ರ ಬರೀತಾರೆ, ನೀವು ಕುತ್ಕೊಂಡಿರ್ತೀರಲ್ಲ, ನಿಮ್ ಚಿತ್ರ ಬರೀತಾರೆ. ಇವರು ನಮ್ಮ ಕಲ್ಗುಡಿಯವರು, ಚೆಂಗಮ್ಮರ ಕಲ್ಗುಡಿ ಗೊತ್ತಲ್ಲ. ಇವರು ಹಜರತ್ ಅಂತ. ನೀವು ಫೇಸ್ಬುಕ್ ರೀಲ್ಸ್ ನೋಡ್ತೀರ ಯಾರಾದ್ರೂ? ದಾರಿಯಲ್ಲಿ ಯಾರಾದ್ರೂ ಹೋಗುವವರು ಮಾತಾಡಿಸಿ ಚಿತ್ರ ಬರೆದು ನಿಮ್ ಚಿತ್ರ ಬರೆದೀನಿ ಅಂತ ತೋರಿಸಿ ಆತರದ ಏನಾದ್ರು ನೋಡಿದಿರ ಫೇಸ್ಬುಕ್ ಅಲ್ಲಿ? ಬರೀ ಕರಿಮಣಿ ಮಾಲೀಕ ನಾನೆಲ್ಲ ಹಚ್ಕೊಳ್ತಾರಂತೆ ಈ ಮನುಷ್ಯರಿಗೆ, ದೊಡ್ಡ ರೋಗ ಅಂತೆ. ನಮ್ಮನ್ನ ಮುರಿತಾರಂತೆ, ಔಷಧಿ ಮಾಡಿ ಹಚ್ಕೊಳ್ತಾರಂತೆ.
ಇವಾಗ ಏನು ಮಾಡ್ತೀರಾ ಮ್ಯಾಮ್? ಇವಾಗ ಏನು ಮಾಡ್ತೀರಿ? ಮಾಡಿ ಒಂದು ಎರಡು ತಂಡಗಳಲ್ಲಿ ಏನಿದೆ ಅಂದ್ರೆ ಒಂದೇ ವಿಷಯವನ್ನು ನಾವು ಫೋಕಸ್ ಮಾಡಿದ್ವಿ, ಗೊತ್ತಿರಲ್ಲ, ನಾವು ಡಿಸ್ಕಷನ್ ಮಾಡಿಲ್ಲ. ಸೊ ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಅಂತ ಯೋಚನೆ ಮಾಡಿದ್ವಿ. ಎರಡು ತಿಂಗಳು ಏನಿದಾವೆ ತುಂಬಾ ಚೆನ್ನಾಗಿ ಮೆಸೇಜ್ ಕೊಡ್ತಾ ಇದ್ದಾರೆ. ಇಡೀ ಸ್ಟೇಜ್ ನ ನಿಮ್ ಮೂಮೆಂಟ್ ಐತಾ? ಸೊ ನಿಮಗೆ ಆ ಸ್ಟೇಜ್ ನ ಕವರ್ ಮಾಡಕ್ಕೆ ಎಲ್ಲಿ ಕುಂದಿರ್ಬೇಕಂತ ಸರ್ ಹೇಳ್ತಾರೆ. ಅದೇ ತರ ಕಥೆಯನ್ನ ಪಾತ್ರವಾಗಿ ಪರಿವರ್ತಿಸಬೇಕು. ನೀವು ಕಥೆ ಬರೀಬೇಡ್ರಿ ನನಗೆ. ಈಗ ಒಂದು ರೈತನನ್ನ ತಗೊಳ್ತೀರ ಅಂತ ತಿಳ್ಕೊಳ್ರಿ. ರೈತನ ಕುಟುಂಬದಲ್ಲಿ ಯಾರು ಬರ್ತಾರೆ ಅಂತ ಪರಿಸರ ತಗೊಳ್ತೀರ ಅಂತ ತಿಳ್ಕೊಳ್ರಿ. ಪರಿಸರದಲ್ಲಿ ಏನೆಲ್ಲ ಎಂತಾದ್ರೂ ಪಾತ್ರವಾಗಿ ನೀವೇನ್ ಮಾಡ್ಬೇಕಂದ್ರೆ ಕನ್ವರ್ಟ್ ಮಾಡಿದ್ರಿ. ಈಗ ಪಕ್ಷಿಗಳು ಅಂತ ಏನ್ ಮಾಡಿದಾಗ ಬುದ್ಧಿ ಆಯ್ತು, ಕಾಗೆ ಆಯ್ತು, ಪಾರಿವಾಳ ಆಯ್ತು, ಅದ್ರ ಸಮಸ್ಯೆಯನ್ನ ಹೇಳ್ಕೊಂಡು ತಾನೆ. ಹಾಗೆ ಒಂದೊಂದು ಪಾತ್ರವಾಗಿ ಡೈಲಾಗ್ಸ್ ಅನ್ನ ಬರೀ, ಅದೇ ನಾಟಕ ಅಂತ ಇದ್ದಲ್ಲ. ಸಿದ್ಧಾರ್ಥ ಸಿದ್ಧಾರ್ಥ ಅಣ್ಣ, ಈಗ ಕತೆ ಅಣ್ಣ, ಈಗ ನಾಟಕ ಮಾಡಿ ಅಣ್ಣ, ಕತೆ ಅಣ್ಣ ಪಾತ್ರ ಮಾಡ್ಬೇಕು. ಬೇರೆ ಸ್ಕೂಲಾಗ ಹೋದ ಟೀಚರ್ಸ್ ಅವ್ರ ಮಕ್ಳಿಗೆ ಅಷ್ಟೇ ಜಾಸ್ತಿ ಕೇರ್ ಮಾಡ್ತಿರ್ತಾರಲ್ಲ ಮಿಸ್, ಅದಕ್ಕೆ ನಮ್ಮ ಕಡೆಯಿಂದ ಸ್ಟಾಫ್ನರ್ ಮಿಸ್ ಅಷ್ಟೇ ಬಂದಿದ್ರಲ್ಲ ಮಿಸ್, ಅದಕ್ಕೆ ಎಲ್ಲಿ ನಮ್ಮನ್ನು ಸ್ವಲ್ಪ ದೂರ ಮಾಡ್ತಾರೇನೋ ಅಂತೇಳಿ ಅವಾಗ ಹಂಗಾಗ್ತಿತ್ತು ಮಿಸ್. ಆಮೇಲೆ ಬಂದು ಯಾವಾಗ ನಾವು ಸಂಭ್ರಮನ ಸಾಂಗ್ ಆಡಿದ್ರಲ್ಲ ಮಿಸ್, ಅವಾಗಿಂದ ಎಷ್ಟು ಚೆನ್ನಾಗಿ ಎಲ್ಲರೂ ಹಂಗೆ ನಾವು ಅವ್ರ ಜೊತೆನೇ ಇನ್ವಾಲ್ವ್ ಆಗಿ ಅಲ್ಲಿ ನಾವೆಲ್ಲ ಒಂದೇ ಸ್ಕೂಲಲ್ಲಿ ಅಂತೇಳಿ ಭಾವನೆ ಬಂತು ಮಿಸ್. ಫಸ್ಟ್ ದಿನ ಹಂಗಂತ ಮಿಸ್. ಸೆಕೆಂಡ್ನೇ ದಿನ ಇದು ಈ ಸ್ಕೂಲು ಫಸ್ಟ್ಗೆ ಕಾಲಿಟ್ಟಂಗೆ ನನಗೆ, ಏ ನಮ್ಮ ಸ್ಕೂಲ್ ಅಲ್ಲ ಬಿಡಪ್ಪ, ಏನೋ ಇವತ್ತು ಒಂದೇ ದಿನ ಬಂದ್ವಿ, ಬೇಸರ ಆಗೈತಿ, ಹೋಗ್ಬಿಡಮ್ಮ ಹಿಂಗೆಲ್ಲ ಅನ್ಸ್ಕೊಂಡ್ ಮಿಸ್. ಆಮೇಲೆ ಯಪ್ಪ ಇವತ್ತು ಲಾಸ್ಟ್ನೇ ದಿನ ಅಲ್ಲ, ಹೆಂಗೆ ಹೋಗ್ಬೇಕು ನಾನು, ಈ ದಿನ ಇರ್ಬೇಕಾಯ್ತು ಹೋಗಿ ಬರೋದು. ನಮ್ಮ ಬೇರೆ ರೆಸಿಡೆಂಟಲ್ಲಿ ಮಿಸ್, ಹೋಗೋದು ಬರೋದು ಫುಲ್ ಎಂಜಾಯ್ಮೆಂಟ್ ಆಗ್ತಿತ್ತು. ಈಗ ನಮ್ಮ ಸ್ಕೂಲರೆಲ್ಲ ಫುಲ್ ಇದೇ ನಮ್ಮ ಸ್ಕೂಲ್ ಅಮ್ಮಂಗೆ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟೆ ಮಿಸ್. ಇಲ್ಲಿ ಟೀಚರ್ಸ್ ಕೂಡ ಒಂದೊಂದು ಕಾರ್ನರ್ ಅಂದರೆ ಫಸ್ಟ್ ನಾವು ಕವನಕ್ಕೆ ಹೋಗಿದ್ವಿ ಮಿಸ್. ಕವನದಾಗ ಚೆನ್ನಾಗಿ ಈ ಒಂದು ವರ್ಡ್ ಕೊಟ್ಟಿದ್ರು ಮಿಸ್, ಅದ್ರಾಗ ನಾವೇ ಹುಡ್ಕೊಂಡು ಬರೀರಿ ಅಂತೇಳಿ ನಾವು ಮಾಡಿದ್ವಿ ಮಿಸ್ ಕವನ. ನಾನು ಒಂದು ಕವನ ಬರ್ದೆ ಮಿಸ್, ನಾನು ಒಂದು ಕವನ ಬರ್ದೆ ಮಿಸ್. ಈಗ ನಾಟಕ ನಿಮ್ಗೆ ಏನಾಗಲ್ಲ, ಓನಾಗ ನೀವೇ ಮಾಡ್ಕೊಂಡು ಹೇಳ್ರಿ, ನಾವು ಬಡಿತಾರೇನೋ, ನಾನು ಫಸ್ಟಿಗೆ ನೀವು ಬಡಿತಾರ ಅನ್ಕೊಂಡಿದ್ದೆ ಮಿಸ್. ಆಮೇಲೆ ಹಂಗೆ ಅನ್ಕೊಂಡಿದ್ವಿ, ಏ ನಾನೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿ, ನಾ ಮಿಸ್ ಚೆನ್ನಾಗಿ ಹೇಳ್ತಾರೆ ನಮಗೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಚೆನ್ನಾಗಿ ಸಾಂಗ್ ಹೇಳ್ತಾರೆ, ಜಗ್ಗಿ ಖುಷಿ ಆಗುತ್ತೆ ಮಿಸ್. ಇಂಥ ಸ್ಟೇಜ್ ನಾನೇ ಕವಿತೆ ಅಮೃತ ಮಿಸ್. ಅಮೃತ ಎಷ್ಟೇ ಕ್ಲಾಸ್? ಸೆವೆಂತ್ ಸ್ಟ್ಯಾಂಡರ್ಡ್. ಸೆವೆಂತ್ ಯಾವ ಶಾಲೆ? ಶ್ರೀಮತಿ ಇಂದಿರಾ ಗಾಂಧಿ. ಓದಲು ಬರೆಯಲು ಕೊಟ್ಟಿರುವ ಸಂಪನ್ಮೂಲ ವ್ಯಕ್ತಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಗೆ ಇಲ್ಲಿ ಬಂದಾಗ ಫಸ್ಟ್ ಬಂದಾಗ ನಮಗೆ ಇವರು ಸರ್, ನಮ್ಮ ಅವರ ಸರ್ ಹೆಸರು ನನಗೆ ಗೊತ್ತಿಲ್ಲ, ಆದರೆ ಅವರು ತುಂಬ ಒಳ್ಳೆಯ ಸರ್, ಅವ್ರ ಹಂಗೆ ಇರಬೇಕು ಎಲ್ಲ ಟೀಚರ್ಸ್ ಅಂತಂದು ಹೇಳ್ತೀನಿ. ಕತೆ ಕಟ್ಟೋಣಕ್ಕೆ ಹೋದಾಗ ಅಲ್ಲಿ ಭಾಳ ಚೆನ್ನಾಗಿ ಇರುವಂಥ ಕತೆ ಒಂದು ಬರದೇನ, ಆ ಕತೆ ಹೆಸರು ಜೀವನದ ಕತೆ. ಜೀವನದ ಕತೆ ಎಲ್ಲರೂ ಮೋಸ್ಟ್ಲಿ ಹೇಳ್ಬೇಕಂದ್ರೆ ಜೀವನ ಅಂದ್ರೆ ಸುಮ್ಮನೆ ಹಂಗೆ ಖಾಲಿ ಪೀಲಿ ಮಾಡ್ಕೊಂಡ್ಬಿಟ್ಟಿದಾರ. ಈ ಜೀವನದ ಅರಿವು ಇತ್ತಪ್ಪ ಅಂದ್ರೆ ಅವರು ಚೆನ್ನಾಗಿ ಮುಂದೆ ದೇಶದಲ್ಲಿ ಮುಂದೆ ಬರ್ತಾರ. ಆ ರೀತಿ ಏನಂದರೆ ನಮ್ಮ ಬಾಬಾ ಸಾಹೇಬ್ ಅವರು ಜೀವನ ಕತೆ ಕೇಳಿತಪ್ಪ ಅಂದರೆ ನಮ್ಮ ಕಣ್ಣೀರೇ ಬರಬೇಕು. ಆ ರೀತಿ ಅವರ ಜೀವನ ಕತೆ ಶುರು ಆಯಿತು. ಭಾಗವಹಿಸುವುದು ಅದು ಮೊದಲ ದೊಡ್ಡ ಟ್ಯಾಲೆಂಟ್. ಅದು ಭಾಗವಹಿಸಿ ನೀನು ಏನು ಮಾಡ್ತೀಯ ಅನ್ನೋದು ಗೊತ್ತಾಗಲ್ಲ. ನನ್ನಂಗೆ ಮುಂದೆ ನೀವೆಲ್ಲರೂ ಭಾಗವಹಿಸಿರಿ ಇಷ್ಟು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಇಡೀ ಕರ್ನಾಟಕ ಜನಕ್ಕೆ ಹೇಳುತ್ತೇನೆ ಧನ್ಯವಾದಗಳು. ಹಾಯ್ ವೀರೇಂದ್ರ, ಡ್ರಾಯಿಂಗ್ ಮಾಡ್ತೀಯ ನೀನು? ಕಾಗೆ ಪಾತ್ರ ಮಾಡ್ತಾ ಇದೆಯಾ? ಓಕೆ, ಆಲ್ ದಿ ಬೆಸ್ಟ್. ಯೂಟ್ಯೂಬಲ್ಲಿ ಡ್ರಾಯಿಂಗ್ನ ಅದರಲ್ಲಿ ಸರ್ಚ್ ಮಾಡು. ನೀನೇನು ಮನುಷ್ಯನ ಸ್ಕೆಚ್ ಮಾಡಬೇಕಂದ್ರೆ ಹೌ ಟು ಸ್ಕೆಚ್ ಫೇಸ್ ವುಮೆನ್ ಸ್ಕೆಚ್ ಅಂತ ಹೇಳಿ, ಫೇಸ್ ಸ್ಕೆಚ್ ಅಂತ ಹೇಳಿ ಬರುತ್ತೆ, ಅವ್ರಿಗೆ ಚೆನ್ನಾಗಿ ಹೇಳ್ಕೊಡ್ತಾರೆ, ಅದನ್ನ ನೋಡಿ ಕಲ್ಕೊ. ಓಕೆನಾ? ನನ್ನ ಹೆಸರು ಹಜರತ್ ಬಳಿಗೇರ್. ನನ್ನ ಹೆಸರು ಹೊಡೆದ್ರೂ ನಿಂದೆಲ್ಲ ವೀಡಿಯೋಸ್ ಬರುತ್ತೆ ಅದರಲ್ಲಿ. ಇವತ್ತಿನ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಮೂರು ಬುಕ್ಕ ತುಂಬಿಸೇನಾ? ಪ್ರಾಕ್ಟೀಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಓಕೆನಾ?